ಮೊಟ್ಟ ಮೊದಲನೆಯ ಪ್ರಶ್ನೆ, ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಕಣ್ಣಿನ ಯಾವ ಭಾಗವನ್ನು ಬಳಸಲಾಗುತ್ತದೆ? ಮೊದಲಿಗೆ ಬಯೋಮೆಟ್ರಿಕ್ ಅಂದ್ರೇನು? ನೀವು ನೋಡಿದ್ದೀರಿ, ನೀವು ಪೊಲೀಸ್ ಎಕ್ಸಾಮ್ ಬರೆಯಕರ ಎಕ್ಸಾಮ್ ಅಲ್ಲಿ ಬಯೋಮೆಟ್ರಿಕ್ ತಗೋತಾರೆ, ಅಂದರೆ ಬೆರಳುಗಳನ್ನು ತಗೋತಾರೆ, ಆಮೇಲೆ ಫಿಸಿಕಲ್ ಓದಾಗಲು ತಗೋತಾರೆ, ಅಲ್ಲೆಲ್ಲ ಬಯೋಮೆಟ್ರಿಕ್ ತಗೋತಾರೆ. ಅದೇ ರೀತಿ ಈ ಕಣ್ಣು ಸಹ ಒಂದು ಬಯೋಮೆಟ್ರಿಕ್ ವ್ಯವಸ್ಥೆಯಾಗಿದೆ. ನೀವು ಯಾವ ರೀತಿ ಬೆರಳು ಕೊಡ್ತಿರೋ ಅದೇ ರೀತಿ ಕಣ್ಣಿನಿಂದ ಬಯೋಮೆಟ್ರಿಕ್ ಮಾಡ್ತಾರೆ, ಅಂದರೆ ಇದು ನೀನೇ ಅಂತ ಅವರು ತಿಳಿದುಕೊಳ್ಳುವುದಕ್ಕೋಸ್ಕರ. ಅದು ಕಣ್ಣಿನ ಯಾವ ಭಾಗವನ್ನು ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಉಪಯೋಗಿಸ್ತಾರೆ ಅಂತ ಪ್ರಶ್ನೆ. ಆಪ್ಷನ್ಸ್ ನೋಡೋಣ. ಮಸೂರ, ರೇಟಿನಾ, ಐರಿಸ್, ಕಾರ್ನಿಯ. ಯಾವ ಭಾಗವನ್ನು ಅಂದರೆ ಸರಿಯಾದ ಉತ್ತರ ಐರಿಸ್. ಐರಿಸನ್ನು ಸ್ಕ್ಯಾನ್ ಮಾಡುತ್ತೆ ಆ ಬಯೋಮೆಟ್ರಿಕ್, ಕಣ್ಣಿನ ಐರಿಸನ್ನು. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದ ಮೊದಲ ತೃತೀಯ ಲಿಂಗಿ ಶಾಲೆಯನ್ನು ಟ್ರಾನ್ಸ್ಜೆಂಡರ್ ಸ್ಕೂಲ್ ಅಂತ ಇಂಗ್ಲೀಷ್ನಾಗೆ ಕರಿತೀವಿ, ಅದನ್ನು ಕೆಳಗಿನ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಟ್ರಾನ್ಸ್ಜೆಂಡರ್ಸ್ ಅಂದರೆ ನಿಮಗೆ ಕನ್ನಡದಲ್ಲಿ ಇನ್ನೂ ಹೇಳಬೇಕು ಅಂದರೆ ಮಂಗಳಮುಖಿಯರು ಅಂತ ಏನು ಕರಿತೀವಿ. ಅವ್ರದ್ದು ಶಾಲೆಯನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಬೆಂಗಳೂರು, ಕೊಚ್ಚಿ, ಮುಂಬೈ, ಕೋಲ್ಕತ್ತಾ. ಸರಿಯಾದ ಉತ್ತರ ಕೊಚ್ಚಿ. ಇನ್ನು ಇಲ್ಲಿ ನಗರಗಳು ಕೇಳಲಿಲ್ಲ, ಯಾವ ರಾಜ್ಯ ಅಂತ ಕೇಳಿದ್ರು ಅಂದರೆ ಕೊಚ್ಚಿ ಎಲ್ಲಿ ಬರುತ್ತೆ? ಕೇರಳ ರಾಜ್ಯ. ಅಷ್ಟೇ ಸಿಂಪಲಾಗಿ ನೆನಪಿಟ್ಕೊಂಬಿಡಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಆಟಗಾರರು ಹಾಗೂ ಅವರು ಆಡುವ ಕ್ರೀಡೆಗಳಿಗೆ ಸಂಬಂಧಿಸಿದಂತೆ ಯಾವ ಹೊಂದಾಣಿಕೆ ತಪ್ಪಿದೆ, ಅಂದರೆ ಇವು ನಾಲ್ಕರಲ್ಲಿ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕು. ದೀಪಾ ಕರ್ಮಾಕರ್ ಜಿಮ್ನಾಸ್ಟಿಕ್, ದೀಪಿಕಾ ಕುಮಾರಿ ಆರ್ಚರಿ, ಸಾಕ್ಷಿ ಮಲ್ಲಿಕ್ ಕುಸ್ತಿ, ಜೂಲಾಂಗ್ ಗೋಸ್ವಾಮಿ ವಾಲಿಬಾಲ್. ಇದರಲ್ಲಿ ತಪ್ಪಾಗಿರೋದು ನಾಲ್ಕನೇದು. ಇದಕ್ಕೂ ಮುಂಚೆ ಉತ್ತರಗಳನ್ನು ಇನ್ನೊಂದು ಪಟ್ಟು ನೋಡಿ ಕೇಳಿದ್ರೆ ತಲೆಯಲ್ಲಿ ನೆನಪಾಗೇ ಇರುತ್ತೆ. ದೀಪಾ ಕರ್ಮಾಕರ್ ಜಿಮ್ನಾಸ್ಟಿಕ್ ಸರಿಯಾದ ಉತ್ತರ. ದೀಪಿಕಾ ಕುಮಾರಿ ಆರ್ಚರಿ. ಆರ್ಚರಿ ಅಂದರೆ ನೀವು ಏನು ಕಲಿತೀವಿ, ಬಿಲ್ಲು ವಿದ್ಯೆ ಅಂತ ಏನು ಕರಿತೀರಿ, ಅದು ಆರ್ಚರಿ. ಅದು ಸಾಕ್ಷಿ ಮಲ್ಲಿಕ್ ಕುಸ್ತಿ, ಇನ್ನೇನು ಗೊತ್ತಿದೆ ನಿಮಗೆ. ಹಾಗಾದರೆ ಜೂಲಾಂಗ್ ಗೋಸ್ವಾಮಿ ವಾಲಿಬಾಲ್ ಅಲ್ಲ. ಹಾಗಾದರೆ ಜೂಲಾಂಗ್ ಗೋಸ್ವಾಮಿ ಯಾವುದಕ್ಕೆ ಸಂಬಂಧಿಸಿಪಟ್ಟಿದ್ದಾರೆ? ಜೂಲಾಂಗ್ ಗೋಸ್ವಾಮಿಯವರು ಕ್ರಿಕೆಟ್ಗೆ ಸಂಬಂಧಿಸಿದ್ದವರು. ಮುಂದಿನ ಪ್ರಶ್ನೆ ನೋಡೋಣ. ಕೃಷಿ ಭೂಮಿಯಿಂದ ಅಧಿಕ ಪ್ರಮಾಣದ ಸಾರಜನಕವು ಕೆರೆ ಮತ್ತು ನೀರಿನ ಠಾಣಗಣಗಳಿಗೆ ಬಿಡುಗಡೆಯಾಗುವುದರಿಂದ ಅಲ್ಲಿ ಆಲ್ಗೆ ಮತ್ತು ಜಲಸಸ್ಯಗಳು ಬೆಳೆಯತೊಡಗುತ್ತವೆ. ಜೀವಶಾಸ್ತ್ರದಲ್ಲಿ ಈ ವಿದ್ಯಮಾನವನ್ನು ಈಗೆಂದು ಕರೀತಾರೆ, ಅಂದರೆ ನೀವು ಕೃಷಿಯಲ್ಲಿ ರಾಸಾಯನಿಕಗಳನ್ನು ಸಿಂಪಡಿಸ್ತಿರ್ತೀರಿ, ಕೃಷಿಯಲ್ಲಿ ಅನೇಕ ಅನೇಕ ಗೊಬ್ಬರಗಳಾಗ್ತೀವಿ, ಅನೇಕ ಅನೇಕ ಸಿಂಪಡಣೆಗಳು ಮಾಡ್ತಿರ್ತೀವಿ, ಅದರಿಂದ ಸಾರಜನಕವು ಭೂಮಿಯಲ್ಲಿ ಯಥೇಚ್ಛವಾಗಿ ನಾವು ಹಾಕಿರ್ತೀವಿ. ಅದು ಮಳೆ ಬಂದಾಗ ನೀರು ಅದರ ಮೂಲಕ ಕೆರೆಗಳಿಗೋ ಅಥವಾ ಇನ್ಯಾವುದೋ ನೀರಿನ ತಾಣಗಳಿಗೋ ಹೋಗಿ ಸೇರುತ್ತದೆ. ಅಲ್ಲಿ ಸಾರಜನಕ ಪ್ರಮಾಣ ಹೆಚ್ಚಾಗುವುದರಿಂದ ಅಲ್ಲಿ ಆಲ್ಗೆ ಮತ್ತು ಜಲಸಸ್ಯಗಳು ಹೆಚ್ಚಾಗಿ ಬೆಳೆಯತೊಡಗುತ್ತವೆ. ಇಂತಹ ಒಂದು ಇದನ್ನು ಪ್ರೊಸೀಜರ್ನ ನಾವು ಏನಂತ ಕರಿತೀವಿ ಜೀವಶಾಸ್ತ್ರದಲ್ಲಿ, ಬಯೋಲಜಿಯಲ್ಲಿ ಅಂತ ಕೇಳಿದ್ದಾರೆ. ಡಿ ನೈಟ್ರಿಫಿಕೇಷನ್, ಯುಟ್ರೋಫಿಕೇಷನ್, ಸಾರಜನಕದ ನಿರ್ಜಲೀಕರಣ, ಸಾರಜನಕದ ಸೇಕ್ವೆಸ್ಟ್ರೇಷನ್. ಇನ್ನು ಸರಿಯಾದ ಉತ್ತರ ಯುಟ್ರೋಫಿಕೇಷನ್. ಆಮ್ಲ ಮಳೆಗೆ ಕಾರಣವೇನು? ದಹನ ಕ್ರಿಯೆಯಲ್ಲಿ ಬಿಡುಗಡೆಯಾದ ಅನಿಲಗಳು ನೀರಿನೊಂದಿಗೆ ಸೇರುವುದು. ಸಿ ಎಫ್ ಸಿಗಳು ಅಣುಗಳನ್ನು ವಿಘಟಿಸಿ ಆಮ್ಲವನ್ನು ಉತ್ಪಾದಿಸುವಂತೆ ಮಾಡುವುದು. ಓಜೋನ್ ಪದರದಲ್ಲಿನ ರಂಧ್ರದ ಪರಿಣಾಮವಾಗಿ ವಿಕಿರಣವು ನೀರಿನೊಂದಿಗೆ ಪ್ರತಿಕ್ರಿಯಿಸುವುದು. ಹಸಿರುಮನೆ ಪರಿಣಾಮವು ವಾತಾವರಣದ ಶಾಖವನ್ನು ಹೆಚ್ಚಿಸುವುದು ಮತ್ತು ಅಧಿಕ ಮಳೆಯಾಗುವಂತೆ ಮಾಡುವುದು. ಇವುಗಳಲ್ಲಿ ಸರಿಯಾದ ಉತ್ತರ ದಹನ ಕ್ರಿಯೆಯಲ್ಲಿ ಬಿಡುಗಡೆಯಾದ ಅನಿಲಗಳು ನೀರಿನೊಂದಿಗೆ ಸೇರುವುದು. ಹಾಗಾದರೆ ಅನಿಲಗಳು ನೀರಿನೊಂದಿಗೆ ಹೇಗೆ ಸೇರ್ತವೆ? ನೀವು ನೋಡಿರಬಹುದು ಫ್ಯಾಕ್ಟರಿಗಳು ಹಲವಾರು ಹೊಗೆಗಳನ್ನು ಬಿಡ್ತವೆ. ಅಂತಹ ಹೊಗೆಗಳು ಮೋಡವನ್ನು ಸೇರಿಕೊಂಡು ಆಮ್ಲ ಮಳೆ ಉಂಟಾಗುತ್ತದೆ. ಇದಕ್ಕೆ ನಾವು ಆಮ್ಲ ಮಳೆ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಮಾರುಕಟ್ಟೆಯಲ್ಲಿ ಮಾರಲಾಗುವ ಸ್ಟ್ಯಾಂಡರ್ಡ್ 18 ಕ್ಯಾರೆಟ್ ಚಿನ್ನ ಹೊಂದಿರುವುದು, ಅಂದರೆ 18 ಕ್ಯಾರೆಟ್ ಚಿನ್ನ ಎಷ್ಟು ಭಾಗವ ಚಿನ್ನವನ್ನು ಒಳಗೊಂಡಿರುತ್ತದೆ ಹಾಗೂ ಎಷ್ಟು ಭಾಗ ಇತರ ಲೋಹಗಳನ್ನು ಒಳಗೊಂಡಿರುತ್ತದೆ ಅಂತ. ಆಪ್ಷನ್ಸ್ ಹೇಳೋದಿಲ್ಲ, ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. 18 ಕ್ಯಾರೆಟ್ ಚಿನ್ನ ಅಂದರೆ ಗೋಲ್ಡ್, ಪ್ಯೂರ್ ಗೋಲ್ಡ್. ಶುದ್ಧ ಚಿನ್ನ 24 ಕ್ಯಾರೆಟ್. ಹಾಗಾದರೆ 18 ಕ್ಯಾರೆಟ್ ಚಿನ್ನ ಎಷ್ಟು ಶುದ್ಧ ಚಿನ್ನವನ್ನು ಒಳಗೊಂಡಿರುತ್ತದೆ ಅಂದರೆ ಅದು 18/24 24ರಲ್ಲಿ 18 ಭಾಗ ಶುದ್ಧ ಚಿನ್ನವನ್ನು ಒಳಗೊಂಡಿರುತ್ತದೆ 18 ಕ್ಯಾರೆಟ್ ಚಿನ್ನ. ಇದನ್ನು ಪರ್ಸೆಂಟೇಜ್ ಮಾಡಬೇಕಂದ್ರೆ 100 ಮಾಡಬೇಕು. ಇಷ್ಟನ್ನು ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 75% ಬರುತ್ತೆ.
ಆಗ 75 ಭಾಗ ಚಿನ್ನ, 25 ಭಾಗ ಇತರ ಲೋಹಗಳು. ಇದು ಸರಿಯಾದ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮನುಷ್ಯನ ಮೂತ್ರಪಿಂಡದಲ್ಲಿ ಉಂಟಾಗುವ ಅರಳುಗಳು ಮುಖ್ಯವಾಗಿ ಈ ಕೆಳಗಿನ ಯಾವ ರಾಸಾಯನಿಕ ಸಂಯುಕ್ತವಾಗಿವೆ? ಅಂದರೆ ಮನುಷ್ಯನ ಮೂತ್ರದ ಪಿಂಡಗಳಲ್ಲಿ ಕಲ್ಲುಗಳಾಗ್ತವೆ, ಅದನ್ನು ನೀವು ಕೇಳಿದಿರಿ. ಮೂತ್ರಪಿಂಡದಲ್ಲಿ ಕಲ್ಲುಗಳಾಗ್ತವಲ್ಲ, ಆ ಕಲ್ಲುಗಳು ಯಾವ ರಾಸಾಯನಿಕಗಳು ಅಂತ. ಇದಕ್ಕೆ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಆಕ್ಸಾಲೇಟ್. ಮುಂದಿನ ಪ್ರಶ್ನೆ ನೋಡೋಣ. ಪರಮಾಣು ಸಿದ್ಧಾಂತ, ಇದನ್ನ ಇಂಗ್ಲೀಷಲ್ಲಿ ಆಟೋಮಿಕ್ ಥಿಯರಿ ಅಂತ ಕರೀತಾರೆ. ಈ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಅಂದರೆ ಪರಮಾಣು ಸಿದ್ಧಾಂತವನ್ನು ಫಸ್ಟಿಗೆ ಇನ್ನೊಬ್ಬರು ಮಂಡಿಸಿದ್ರು, ಅವ್ರು ಯಾರೂ ಸರಿಯಾಗಿ ಮಂಡಿಸಿಲ್ಲ. ಪರ್ಫೆಕ್ಟಾಗಿ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಸರಿಯಾದ ಉತ್ತರ ಜಾನ್ ಡಾಲ್ಟನ್. ಮುಂದಿನ ಪ್ರಶ್ನೆ. ಭಾರತ ಸಂವಿಧಾನವನ್ನು ಸಿದ್ಧಪಡಿಸಲು ಕರಡು ರಚನಾ ಸಮಿತಿ ತೆಗೆದುಕೊಂಡ ಅವಧಿ ಎಷ್ಟು? ಇವಾಗೆಲ್ಲ ಸಂವಿಧಾನ ಇದೆ ನಮಗೆ ಗೊತ್ತು, ಅದನ್ನು ಸಿದ್ಧಪಡಿಸಿದವರು ಸಂವಿಧಾನ ಕರಡು ರಚನಾ ಸಮಿತಿಯವರು ಸಂವಿಧಾನವನ್ನು ಸಿದ್ಧಪಡಿಸಿದರು. ಹಾಗಾದರೆ ಆ ಸಂವಿಧಾನವನ್ನು ಕಂಪ್ಲೀಟಾಗಿ ಸಿದ್ಧಪಡಿಸೋಕ್ಕೆ ಎಷ್ಟು ದಿನ, ಎಷ್ಟು ವರ್ಷ, ಎಷ್ಟು ತಿಂಗಳು ತಗೊಂಡ್ರು ಅಂತ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ 2 ವರ್ಷ 11 ತಿಂಗಳು 18 ದಿನಗಳು. ಮುಂದಿನ ಪ್ರಶ್ನೆ. 2001 ದೇಶದಾದ್ಯಂತ 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಗಾಗಿ ಜಾರಿಗೆ ತಂದ ಕಾರ್ಯಕ್ರಮ ಯಾವುದು? ಅಂದರೆ ಶಿಕ್ಷಣದ ವ್ಯವಸ್ಥೆಗಾಗಿ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದರು, ಎಷ್ಟನೇ ಇಸುವಿಗೆ? 2001 ಆ ಕಾರ್ಯಕ್ರಮದ ಹೆಸರೇನು? ಸರಿಯಾದ ಉತ್ತರ ಸರ್ವ ಶಿಕ್ಷಣ ಅಭಿಯಾನ. ಮುಂದಿನ ಪ್ರಶ್ನೆ. ಭಾರತದ ಸಂವಿಧಾನಕ್ಕೆ 100 ತಿದ್ದುಪಡಿಗಳು ಸೇರ್ಪಡೆಗೊಂಡಿದ್ದಾವೆ. ಇವುಗಳಲ್ಲಿ ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ? ಅಂದರೆ ಸಂವಿಧಾನಕ್ಕೆ ಹಲವಾರು ತಿದ್ದುಪಡಿಗಳನ್ನು ನಾವು ತಂದಿದ್ದೀವಿ, ಆದರೆ ಹೆಚ್ಚು ತಿದ್ದುಪಡಿಗಳನ್ನು ಯಾವ ತಿದ್ದುಪಡಿಯ ಮೂಲಕ ಹೆಚ್ಚು ಆರ್ಟಿಕಲ್ಸ್ಗಳನ್ನು ಆ್ಯಡ್ ಮಾಡಲಾಗಿದೆ, ಅಂದರೆ ಮ್ಯಾಕ್ಸಿಮಮ್ ಸಂವಿಧಾನ ಭಾಳ ಒಳಗೊಂಡಿರೋದು ಯಾವ ತಿದ್ದುಪಡಿ ಅಂತ? ಅದಕ್ಕೆ ಸರಿಯಾದ ಉತ್ತರ 42 ತಿದ್ದುಪಡಿ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಕೆಂಪು ಶೈವಲಕ್ಕೆ ಉದಾಹರಣೆ ಯಾವುದು? ಅಂದರೆ ಈ 4 ಕೆಂಪು ಶೈವಲ ಯಾವುದು? ಅದಕ್ಕೆ ಸರಿಯಾದ ಉತ್ತರ ಪಾಲಿಸೈಫೋನಿಯಾ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾರನ್ನು ತಳಿಶಾಸ್ತ್ರಜನಕ, ಇಂಗ್ಲೀಷಲ್ಲಿ ಫಾದರ್ ಆಫ್ ಜೆನೆಟಿಕ್ಸ್ ಎಂದು ಪರಿಗಣಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಗ್ರೆಗೋರ್ ಜಾನ್ ಮೆಂಡಲ್ ರವರು. ಮುಂದಿನ ಪ್ರಶ್ನೆ. ರೈಬೋಸೋಮ್ಗಳು ಈ ಕೆಳಗಿನ ಯಾವ ಕಾರ್ಯಕ್ಕೆ ಸಂಬಂಧಿಸಿವೆ? ಅಂದರೆ ರೈಬೋಸೋಮ್ಗಳ ಕಾರ್ಯವೇನು, ಕೆಲಸವೇನು? ಇದಕ್ಕೆ ಸರಿಯಾದ ಉತ್ತರ ಪ್ರೋಟೀನ್ಗಳನ್ನು ಉತ್ಪಾದನೆ ಮಾಡುವುದು, ಅಂದರೆ ಪ್ರೋಟೀನ್ಗಳ ಸಂಶ್ಲೇಷಣೆ ರೈಬೋಸೋಮ್ಗಳ ಕಾರ್ಯ. ಮುಂದಿನ ಪ್ರಶ್ನೆ. ಫ್ಲೋರೋಸೆಂಟ್ ಟ್ಯೂಬ್ಗಳಲ್ಲಿ ಚೌಕ್ಗಳನ್ನು ಅಳವಡಿಸಲಾಗುತ್ತದೆ ಏಕೆಂದರೆ? ಅಂದರೆ ನೀವು ಟ್ಯೂಬ್ ಲೈಟ್ ಅಂತ ಹೇಳ್ತೀರ, ಅದರಲ್ಲಿ ಚೌಕ್ಗಳನ್ನು ಹಾಕಿರ್ತಾರೆ ನೋಡಿ, ಸೌಂಡ್ ರೌಂಡ್ ಅನ್ನೋವು. ಆ ಚೌಕ್ಗಳನ್ನು ಏನಕ್ಕಾಗಿ ಹಾಕ್ತಾರೆ? ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಾಹವನ್ನು ಕಡಿಮೆ ಮಾಡಲು ಚೌಕ್ಗಳನ್ನು ಬಳಸುತ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಮರಳುಗಾಡಿನಲ್ಲಿ ಮರೀಚಿಕೆಗಳು ಉಂಟಾಗಲು ಕಾರಣವೇನು? ಮರೀಚಿಕೆಗಳು ಮರಳುಗಾಡಲ್ಲಿ ಉಂಟಾಗಲು ಕಾರಣವೇನು? ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸ್ನೇಹಿತರೆ ಅದಕ್ಕೆ ಬೆಳಗಿನ ಸಂಪೂರ್ಣ ಆಂತರಿಕ ಪ್ರತಿಫಲನ, ಇಂಗ್ಲೀಷಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಮುಂದಿನ ಪ್ರಶ್ನೆ. ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ನಿಂತಿರುವ ಒಬ್ಬ ವ್ಯಕ್ತಿಗೆ ವೇಗದಿಂದ ಸಮೀಪಿಸುತ್ತಿರುವ ಎಂಜಿನ್ನ ಸ್ಥಾಯಿಯು ಏರಿದಂತೆ ಭಾಸವಾಗಲು ಕಾರಣವೇನು? ಅಂದರೆ ನೀವು ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ನಿಂತಿರ್ತೀರಿ, ಟ್ರೈನ್ ಬರ್ತಿರುತ್ತೆ, ಟ್ರೈನ್ ಬರುವಾಗ ಅದು ನಿಮ್ಮ ಮೇಲೆಯೇ ಬಂದಂತಾಗುತ್ತದೆ, ಅದಕ್ಕೆ ಕಾರಣವಾದಂತಹ ಪರಿಣಾಮ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಡಾಪ್ಲರ್ ಪರಿಣಾಮ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೋಬಾಲ್ಟ್ 60 ಎಂಬ ವಿಕಿರಣಗಳನ್ನು ಸಾಮಾನ್ಯವಾಗಿ ಕ್ಯಾನ್ಸರ್ ರೋಗ ಚಿಕಿತ್ಸೆಯಲ್ಲಿ ಬಳಸಲಾಗುವುದು,
ಹಾಗಾದರೆ ಕೋಬಾಲ್ಟ್ 60 ಹೊರಸೂಸುವ ವಿಕಿರಣಗಳು ಯಾವುವು? ಇಲ್ಲಿ ಎರಡು ಪ್ರಶ್ನೆ ಬರ್ತವೆ. ಕೋಬಾಲ್ಟ್ 60 ವಿಕಿರಣಗಳನ್ನು ಎಲ್ಲಿ ಬಳಸಲಾಗುತ್ತದೆ ಅಂತಂದರೆ ಅದು ಕ್ಯಾನ್ಸರ್ ರೋಗ ಚಿಕಿತ್ಸೆಯಲ್ಲಿ. ಇನ್ನೊಂದು ಪ್ರಶ್ನೆ, ಕೋಬಾಲ್ಟ್ 60 ಹೊರಸೂಸುವ ವಿಕಿರಣ ಯಾವುದು? ನೋಡಿ, ಕೋಬಾಲ್ಟ್ 60 ಹೊರಸೂಸುವ ವಿಕಿರಣ ಗಾಮಾ ವಿಕಿರಣ. ಆದ್ದರಿಂದನೇ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಯಾರನ್ನು ಆ ಕೊಠಡಿಯ ಒಳಕ್ಕೆ ಬಿಟ್ಕೊಳ್ಳಲ್ಲ, ಯಾಕೆಂದರೆ ಅವ್ರದ್ದು ಆಯುಷ್ ಕಮ್ಮಿಯಾಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಲೋಹಾಂಶವಿಲ್ಲದ ಕ್ಷಾರ ಯಾವುದು? ಕ್ಷಾರ ಅಂದರೆ ಇಂಗ್ಲೀಷ್ನಲ್ಲಿ ಆಲ್ಕಲಿ ಅಂತ ಏನು ಕರಿತೀವಿ, ಅದು ಲೋಹ ಅಲ್ಲ. ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್. ಇಲ್ಲಿ ನೀವು ಗಮನಿಸ್ಬೋದು, ಸೋಡಿಯಂನ ರಾಸಾಯನಿಕ ಸಂಯುಕ್ತವೇನು Na, ಕ್ಯಾಲ್ಸಿಯಮ್ದು Ca, ಪೊಟ್ಯಾಸಿಯಮ್ದು K, ಇವೆಲ್ಲ ಪೆರಿಯಾಡಿಕ್ ಟೇಬಲಲ್ಲಿ ಕಂಡುಬರುತ್ತವೆ. ಅಮೋನಿಯಂ ಪೆರಿಯಾಡಿಕ್ ಟೇಬಲಲ್ಲಿ ಕಂಡುಬರುತ್ತಾ? ನೋ. ಅಮೋನಿಯಂನ ರಾಸಾಯನಿಕ ಸೂತ್ರ ಏನು? NH3. ಎನ್ ಈಸ್ ನೈಟ್ರೋಜನ್, ಎಚ್ ಈಸ್ ಹೈಡ್ರೋಜನ್, NH ಸೇರಿ ಅಮೋನಿಯಂ ಆಗಿದೆ. ಹಾಗಾಗಿ ಅಮೋನಿಯಮ್ಮು ಆಲ್ಕಲಿ ಮೆಟಲ್ ಅಲ್ಲ, ಅಂದರೆ ಲೋಹ ಅಂಶವಿಲ್ಲದ ಕ್ಷಾರವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ, ಕಬ್ಬಿಣದ ಉದಾಹರಣದಲ್ಲಿ ಕೋಕ್ ಇದನ್ನು ಬಳಸಲು ಕಾರಣವೇನು? ಅಂದರೆ ಕಬ್ಬಿಣವನ್ನು ತಯಾರಿಸ್ತಾರಲ್ಲ, ಆ ಕಬ್ಬಿಣದ ಉದಾಹರಣದಲ್ಲಿ ಕೋಕ್ ಬಳಸ್ತಾರೆ, ಯಾಕೆ? ಅದಕ್ಕೆ ಸರಿಯಾದ ಉತ್ತರ, ಅದು ಉತ್ತಮ ಅಪಕರ್ಷಕ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ದಟ್ಸ್ ಗುಡ್ ರಿಪಲ್ಲೆಂಟ್, ಅದು ಒಂದು ಗುಡ್ ರಿಪಲ್ಲೆಂಟ್ ಆಗಿರೋದರಿಂದ ಅದನ್ನು ಕಬ್ಬಿಣದ ಉದಾಹರಣದಲ್ಲಿ ಬಳಸುತ್ತಾರೆ. ಕಾರ್ಬೋಲ್ಯಾಕ್ಟಿಮ್ ಎಂಬ ಮಾನೋಮರ್ ಪಾಲಿಮರೀಕರಣಕ್ಕೆ ಒಳಗಾದಾಗ ಉಂಟಾಗುವ ಪಾಲಿಮರ್ ಯಾವುದು? ಅಂದರೆ ಕಾರ್ಬೋಲ್ಯಾಕ್ಟಿಮ್ ಇದು ಪಾಲಿಮರೀಕರಣಕ್ಕೆ ಒಳಗಾದಾಗ ಉಂಟಾಗುವ ಪಾಲಿಮರ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ನೈಲಾನ್. ಮುಂದಿನ ಪ್ರಶ್ನೆ, DDT ಎಂದರೆ ಏನು? DDT ಎಂಬುದು ಏನು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ, ಜೈವಿಕ ವಿಘಟನೆಗೊಳ್ಳದ ಮಾಲಿನ್ಯಕಾರಿ, ಅಂದರೆ ಇದು ಕೊಳೆಯುವುದಿಲ್ಲ, ಹಾಗಾಗಿ ಜೈವಿಕ ವಿಘಟನೆಗೆ ಒಳಗಾಗುವುದಿಲ್ಲ ಅಂತಹ ಮಾಲಿನ್ಯಕಾರಿ DDT. ಇನ್ನು 23ನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಆದಾಯ, ಇಂಗ್ಲೀಷ್ನಲ್ಲಿ ನ್ಯಾಷನಲ್ ಇನ್ಕಮ್, ಇದನ್ನು ಲೆಕ್ಕಾಚಾರ ಮಾಡುವ ವಿಧಾನ ಯಾವುದು? ಯಾವ ವಿಧಾನದ ಮೂಲಕ ಭಾರತದಲ್ಲಿ ನ್ಯಾಷನಲ್ ಇನ್ಕಮನ್ನು ಲೆಕ್ಕಾಚಾರ ಮಾಡ್ತೀವಿ? ಆದಾಯ ಪದ್ಧತಿನ, ಉತ್ಪಾದನೆ ಪದ್ಧತಿನ, ವೆಚ್ಚ ಪದ್ಧತಿನ, ಉತ್ಪಾದನೆ ಮತ್ತು ಆದಾಯ ಪದ್ಧತಿನ? ನಾನು ಹೇಳ್ತೀನಿ ಇವು ನಾಲ್ಕು ಕೂಡ ಸರಿ ಅಂತ, ಆದರೆ ಆಪ್ಷನ್ಸ್ ನಾಲ್ಕು ಕೂಡ ಸರಿ ಅಂತ ಇಲ್ಲ. ಮತ್ತು ಏನು ಚೂಸ್ ಮಾಡೋದು ನಾವು? ಹೌದು, ಆದಾಯ ಪದ್ಧತಿ ಇದನ್ನು ನಾವು ನ್ಯಾಷನಲ್ ಇನ್ಕಮ್ ಲೆಕ್ಕಾಚಾರದಲ್ಲಿ ಇದನ್ನು ಬಳಸ್ತೇವೆ, ಉತ್ಪಾದನೆ ಪದ್ಧತಿ ಪ್ರಾಡಕ್ಟ್ ಮೆಥಡ್ ಇದನ್ನು ಬಳಸ್ತೇವೆ, ವೆಚ್ಚ ಪದ್ಧತಿ ಎಕ್ಸ್ಪೆಂಡಿಚರ್ ಮೆಥಡ್ ಇದನ್ನು ಬಳಸುತ್ತೇವೆ, ಪ್ರಾಡಕ್ಟ್ ಆ್ಯಂಡ್ ಇನ್ಕಮ್ ಮೆಥಡ್ ಇಲ್ಲಿ ನೋಡಿ ಪ್ರಾಡಕ್ಟು ಬಳಸ್ತೀವಿ, ಇನ್ಕಮ್ ಮೆಥಡ್ನೂ ಬಳಸ್ತೀವಿ. ಏನು ಮತ್ತು ಇದಕ್ಕೆ ಉತ್ತರ ಹೆಂಗೆ ಕೊಡಬೇಕು? ನಾವು ಅತ್ಯಂತ ಸಮೀಪದ ಉತ್ತರ ಕೊಡಬೇಕು, ಅಂದರೆ ಮ್ಯಾಕ್ಸಿಮಮ್ ಭಾಳ ಕರೆಕ್ಟ್ ಇಲ್ಲ ಅಂತ ಕೊಡಬೇಕು. ಅಂದರೆ ಇನ್ಕಮ್ಮು ಪ್ರಾಡಕ್ಟ್ ಮೆಥಡ್ ಇವೆರಡನ್ನು ಕೂರಿಸಿದ್ದೀವಿ, ಅಂದರೆ ಇವೆರಡನ್ನು ಕೂರಿಸಿ ಜಾಸ್ತಿ ಆಗುತ್ತೆ ಸ್ವಲ್ಪ. ಹಾಗಾಗಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಅಕಸ್ಮಾತ್ ಇವ್ಯಾವ ಕೊಡ್ದಂಗೆ ಆಪ್ಷನ್ಸಲ್ಲಿ ಬರೀ ಇನ್ಕಮ್ ಇತ್ತು ಅಂದರೆ ಇನ್ಕಮ್ ಚೂಸ್ ಮಾಡಿರಿ, ಬರೀ ಪ್ರಾಡಕ್ಟ್ ಅಂದರೆ ಪ್ರಾಡಕ್ಟ್ ಚೂಸ್ ಮಾಡಿ, ಬರೀ ಎಕ್ಸ್ಪೆಂಡಿಚರ್ ಅಂದರೆ ಎಕ್ಸ್ಪೆಂಡಿಚರ್ ಚೂಸ್ ಮಾಡಿ. ಇವೆರಡನ್ನು ಕಂಬೈನ್ ಮಾಡಿಕೊಟ್ಟಾಗ ಯಾವುದು ಬಹಳ ಕಂಬೈನ್ ಮಾಡಿಕೊಟ್ಟಿದಾರೋ ಅದನ್ನು ಚೂಸ್ ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ, ಕೇಂದ್ರ ಸರ್ಕಾರವು ಪಡೆಯುವ ಆದಾಯ ಸ್ವೀಕೃತಿಗಳು ಮತ್ತು ಸಾಲ ಮರುಪಾವತಿಯಿಂದ ಸಂದಾಯವಾದ ಹಣ ಯಾವ ನಿಧಿಗೆ ಹೋಗುತ್ತದೆ? ಅಂದರೆ ನಾವೆಲ್ಲ ಟ್ಯಾಕ್ಸ್ ಕಟ್ತೀವಿ, ಆಮೇಲೆ ಈ ಪೊಲೀಸ್ನರೆಲ್ಲ ಹಿಡಿದು ರಶೀದಿ ಹೇಳ್ಕೊಡ್ತಾರೆ ಅವು ಇವು ಅಂತ, ಅವು ಎಲ್ಲ ಎಲ್ಲಿಗೆ ಹೋಗ್ತವೆ ಅಂತ? ಅವೆಲ್ಲ ಹೋಗೋದು ಭಾರತದ ಸಂಚಿತ ನಿಧಿಗೆ ಹೋಗ್ತವೆ ಸ್ನೇಹಿತರೆ. ಭಾರತ ಸಂಚಿತ ನಿಧಿ ಅಂದರೆ ಇಂಗ್ಲೀಷಲ್ಲಿ ಏನಂತೀವಿ ನಾವು, ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಮುಂದಿನ ಪ್ರಶ್ನೆ ನೋಡೋಣ, 25ನೇ ಪ್ರಶ್ನೆ, ಅಬಕಾರಿ ಸುಂಕ ಎಂದರೆ ಏನು? ಅಂದರೆ ಅಬಕಾರಿ ಸುಂಕ ಯಾವುದರ ಮೇಲೆ ವಿಧಿಸಲಾಗುತ್ತದೆ? ಎಕ್ಸೈಸ್ ಟ್ಯಾಕ್ಸ್. ಇದಕ್ಕೆ ಸರಿಯಾದ ಉತ್ತರ, ವಸ್ತುವಿನ ಉತ್ಪಾದನೆಯ ಮೇಲೆ ವಿಧಿಸುವ ತೆರಿಗೆ, ಅಂದರೆ ಪ್ರೊಡಕ್ಷನ್. ಸಂವೇದನಾ ಸೂಚ್ಯಂಕವು ಈ ಕೆಳಕಂಡ ಯಾವುದರ ಏರಿಳಿತಗಳನ್ನು ಸೂಚಿಸುತ್ತದೆ?
ಸಂವೇದನ ಸೂಚ್ಯಾಂಕ ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗ್ತೀರಿ. ಏನು ಸಂವೇದನ ಸೂಚ್ಯಾಂಕ ಅಂದರೆ, ನೀವು ಸೆನ್ಸೆಕ್ಸ್ ಅಂತ ನೋಡಿರ್ಬೋದು ಪೇಪರ್ಗಳಲ್ಲಿ. ಸೆನ್ಸೆಕ್ಸ್ ಸಂವೇದನಾ ಸೂಚ್ಯಾಂಕಕ್ಕೆ ಇಂಗ್ಲೀಷಲ್ಲಿ ಸೆನ್ಸಿಟಿವಿಟೀಸ್ ಇಂಡೆಕ್ಸ್ ಅಂತೀವಿ. ಇದನ್ನು ಸೆನ್ಸೆಕ್ ಅಂತಲೂ ಸೆನ್ಸೆಕ್ಸ್ ಅಂತಲೂ ಕರಿತೀವಿ. ಇದರ ಸೂಚ್ಯಾಂಕವು ಈ ಕೆಳಕಂಡ ಯಾವುದರ ಏರಿಳಿತಗಳನ್ನು ಸೂಚಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ, ಷೇರು ಬೆಲೆಗಳಲ್ಲಾಗುವ ಬದಲಾವಣೆಯನ್ನು ಈ ಸೆನ್ಸೆಕ್ಸ್ ಸೂಚಿಸುತ್ತದೆ. ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಅಕ್ಟ್ರಾಯ್ ತೆರಿಗೆ ಎಂದರೆ ಏನು? ಅಂದರೆ ಅಕ್ಟ್ರಾಯ್ ತೆರಿಗೆ ಯಾವುದಕ್ಕೆ ವಿಧಿಸ್ತೀವಿ ಅಂತ ನೋಡಿ. ಅಕ್ಟ್ರಾಯ್ ತೆರಿಗೆ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಇದನ್ನು ಕೇಳ್ಬೋದು ಪ್ರಶ್ನೆನ. ಅಕ್ಟ್ರಾಯ್ ತೆರಿಗೆ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಹಾಗಾದರೆ ಇದನ್ನು ಯಾವುದ್ರ ಮೇಲೆ ವಿಧಿಸ್ತಾರೆ ಅಂದರೆ, ಮುನ್ಸಿಪಲ್ ಪ್ರದೇಶವೊಂದರ ಒಳಗೆ ಪ್ರವೇಶಿಸುವ ವಸ್ತುಗಳ ಮೇಲೆ ವಿಧಿಸಲಾಗುವ ತೆರಿಗೆಯಾಗಿದೆ. ಯಾವುದು? ಅಕ್ಟ್ರಾಯ್ ತೆರಿಗೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಕಂಡ ಯಾವ ಘಟನೆಯೊಂದಿಗೆ ಕಾನೂನುಭಂಗ ಚಳುವಳಿ ಆರಂಭವಾಯಿತು? ಸಿವಿಲ್ ಡಿಸೊಬೀಡಿಯನ್ಸ್ ಮೂಮೆಂಟ್ ಯಾವ ಘಟನೆಯೊಂದಿಗೆ ಪ್ರಾರಂಭವಾಯಿತು? ಅಂದರೆ ಉಪ್ಪಿನ ಕಾಯ್ದೆಯನ್ನು ಮುರಿಯುವ ಮೂಲಕ ಈ ಸಿವಿಲ್ ಡಿಸೊಬೀಡಿಯನ್ಸ್ ಮೂಮೆಂಟ್ ಪ್ರಾರಂಭವಾಯಿತು. ಬ್ರೇಕಿಂಗ್ ದಿ ಸಾಲ್ಟ್ ಲಾ. ಆಯವ್ಯಯದಲ್ಲಿ ಸರ್ಕಾರದ ಕಂದಾಯ, ಆದಾಯ ಮತ್ತು ಸಾಧೇತರ ಬಂಡವಾಳ ಆದಾಯಗಳಿಗಿಂತ ಸರ್ಕಾರದ ಒಟ್ಟು ವೆಚ್ಚ ಹೆಚ್ಚಾಗಿದ್ದರೆ ಅದನ್ನು ಡ್ಯಾಶ್ ಎನ್ನುವರು. ಸಿಂಪಲ್ಲಾಗಿ ಹೇಳೋದಾದರೆ, ಸರ್ಕಾರದ ಆದಾಯಕ್ಕಿಂತ ಅಂದರೆ ಇನ್ಕಮ್ಗಿಂತ ವೆಚ್ಚ ಎಕ್ಸ್ಪೆಂಡಿಚರ್ ಜಾಸ್ತಿ ಆದರೆ ಅದನ್ನ ಏನು ಅಂತ ಕರಿತೀವಿ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ವಿತ್ತೀಯ ಕೊರತೆ. ವಿತ್ತೀಯ ಕೊರತೆ ಅಂದರೆ ಮಾನಿಟರಿ ಡಿಫಿಸಿಟ್ ಅಂತ ಕರಿತೀವಿ. ಇನ್ನು 30ನೇ ಪ್ರಶ್ನೆ ನೋಡೋಣ. ಹಣದ ಪೂರೈಕೆಯು ಸ್ಥಿರವಾಗಿದ್ದು ಹಣಕ್ಕಿರುವ ಬೇಡಿಕೆ ಹೆಚ್ಚಾದಾಗ ಏನಾಗುತ್ತದೆ? ಕ್ವಶನ್ ಕರೆಕ್ಟ್ ಆಗ. ಹಣದ ಪೂರೈಕೆ ಸ್ಥಿರವಾಗಿರುತ್ತದೆ ಅಂದರೆ ಹಣದ ಪೂರೈಕೆ ಮಾಡಲ್ಲ, ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಹಣ, ಅದನ್ನು ಮತ್ತೆ ಎಕ್ಸ್ಟ್ರಾ ಹಣ ಹಾಕಲ್ಲ. ಹಣಕ್ಕಿರುವ ಬೇಡಿಕೆ ಹೆಚ್ಚಾದಾಗ ಏನಾಗುತ್ತೆ? ಸರಿಯಾದ ಉತ್ತರ, ಬಡ್ಡಿದರದಲ್ಲಿ ಏರಿಕೆಯಾಗುತ್ತದೆ. ಇನ್ನು 31ನೇ ಪ್ರಶ್ನೆ ನೋಡೋಣ. ಮಾನವ ಸಂಪನ್ಮೂಲ ಹ್ಯೂಮನ್ ರಿಸೋರ್ಸ್ ಎಂದರೇನು? ನೀವು ಎಷ್ಟು ಟ್ಯಾಲೆಂಟ್ ಇದ್ದೀರಿ ನೋಡಿ. ದೇಶದ ಎಲ್ಲ ನಾಗರಿಕರು, ಹ್ಯೂಮನ್ ರಿಸೋರ್ಸ್ ಅಂದರೆ ಏನು ನೋಡಿರಿ, ದೇಶದ ಎಲ್ಲ ನಾಗರಿಕರು ಇದು ಸರಿನಾ? ದೇಶದಲ್ಲಿ ಲಭ್ಯವಿರುವ ತಂತ್ರಜ್ಞರು ಇದು ಸರಿನಾ? ಉತ್ಪಾದನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಜನರು ಇದು ಸರಿನಾ? ದೇಶದಲ್ಲಿರುವ ಎಲ್ಲ ರೀತಿಯ ವಾಸಿಗರು ಇದು ಸರಿನಾ? ನೋಡಿ, ಇವು ನಾಲ್ಕರಲ್ಲಿ ಹ್ಯೂಮನ್ ರಿಸೋರ್ಸ್ ಮಾನವ ಸಂಪನ್ಮೂಲ ಅಂದರೆ ಏನು? ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಪ್ರಕಟಿಸುತ್ತೇನೆ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.